ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಸ್ವಾಗತ ಹೊಸ ವೀಡಿಯೋಗೆ ಸೊ ಇವತ್ತು ಈ ವಿಡಿಯೋದಲ್ಲಿ ಬಂದುಬಿಟ್ಟು ನಾನು ಹೊಸ ಗೇಮ್ ಬಗ್ಗೆ ಇದ್ದೀನಿ ವೀಡಿಯೋನ ಆಗಿ ನೋಡಿ ಓಕೆನಾ ಸೊ ಇವತ್ತು ಯಾವ ಥರ ಗೇಮ್ ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಸೊ ಒಂದು ಡಿಫ್ರೆಂಟ್ ಆಗಿರೋ ಗೇಮ್ನ ತಿಳಿಸ್ಕೊಡ್ತಾಯಿದ್ದೀನಿ ಬಟ್ ಅದೇ ಅಪ್ಲಿಕೇಶನಲ್ಲಿರೋಂಥದ್ದು ಸೊ ಫಸ್ಟು ನೀವು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂತಂದರೆ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಫಸ್ಟ್ ಹೋಗಿ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಡೌನ್ಲೋಡ್ ಮಾಡಿದ ಮೇಲೆ ಸೊ ಈ ಥರ ಓಪನ್ ಮಾಡಿ ಓಪನ್ ಮಾಡಿದ ಮೇಲೆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ನಂಬರ್ನ ಬೌಂಡ್ ಮಾಡ್ಕೊಳ್ಳಿ ಬೌಂಡ್ ಮಾಡಿದ್ರೆ ನಿಮ್ಮ ಅಕೌಂಟ್ ರಿಜಿಸ್ಟರ್ ಆಗುತ್ತೆ ಅದಾದಮೇಲೆ ರೀಚಾರ್ಜ್ ಮಾಡಿ ಅದಕ್ಕೆ ಸ್ಟಾರ್ಟ್ ಮಾಡಿ ಓಕೆನಾ ಸೊ ನಿಮಗೆಲ್ಲ ಗೊತ್ತಿರೋದೇ ನನ್ನ ಚಾನಲಲ್ಲಿ ಬಂದುಬಿಟ್ಟು ಡ್ರ್ಯಾಗನ್ ಹೊಸ ಟೈಗರ್ ಟ್ರಿಕ್ಸ್ ಟ್ರಿಕ್ಸ್ಗಳನ್ನ ಅಪ್ಲೋಡ್ ಇರ್ತೀನಿ ಓಕೆನಾ ಇವತ್ತು ಬಂದುಬಿಟ್ಟು ತುಂಬ ಜನ ಕೇಳ್ತಿದ್ರು ಬೇರೆ ಒಂದು ಹೇಳ್ಕೊಡು ಅಂತ ಈ ಒಂದು ಅಪ್ಲಿಕೇಶನಲ್ಲಿ ಡ್ರ್ಯಾಗನ್ ಹೊಸ ಟೈಗರ್ ಒಂದು ಪಾರ್ಟ್ ಅಷ್ಟೇ ಅದ್ರ ಬಿಟ್ಟು ತುಂಬಾನೇ ಗೇಮ್ಸ್ಗಳಿದೆ ಓಕೆನಾ ಸೊ ಅದಲ್ಲೇ ಒಂದು ಗೇಮ್ನ ನಾನು ಇವಾಗ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಓಕೆನಾ ಸೊ ನೋಡ್ತಾ ಇರ್ಬೋದು ಇಲ್ಲಿ ಡ್ರ್ಯಾಗನ್ ಒಂದು ಟೈಗರ್ ಅಂತ ಇದೆ ಸೊ ಇದು ನಾನು ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹೋಗಿ ಚೆಕ್ಔಟ್ ಇದೆ ಅನ್ನೋದು ಇಂಟ್ರೆಸ್ಟ್ ಇದೆ ಸೊ ಇದರ ಪಕ್ಕದಲ್ಲೇ ಬಂದ್ಬಿಟ್ಟು ಝೂ ರೋಲೆಟ್ ಅಂತ ಒಂದು ಗೇಮ್ ಇದೆ ಸೊ ಇದರಲ್ಲೂ ಕೂಡ ಒಳ್ಳೆ ಅರ್ನಿಂಗ್ಸ್ನ ಮಾಡ್ಬೋದು ಹೇಗೆ ಅಂತ ಹೇಳ್ಕೊಡ್ತೀನಿ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಓಕೆನಾ ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಇದರಲ್ಲೂ ಕೂಡ ಒಂದು ಸಫಿಷಿಯಂಟ್ ಬ್ಯಾಲೆನ್ಸ್ ಅಂತ ಮೇಂಟೈನ್ ಮಾಡಿ ಒಂದೆರಡರಿಂದ ಮೂರು ಸಾವಿರ ರೀಚಾರ್ಜ್ ಮಾಡ್ಕೊಂಡು ಒಳ್ಳೆ ಪ್ರಾಫಿಟನ್ನು ತೆಗಿಬೋದು ಓಕೆನಾ ಸೊ ಈ ಥರ ಇಂಟರ್ಫೇಸ್ ಬರುತ್ತೆ ಫಸ್ಟ್ ಟೈಮ್ ನೀವು ನೋಡ್ತಾ ಇರ್ತೀರ ಈ ಥರದ್ದು ಒಂದು ಗೇಮು ಓಕೆನಾ ಸೊ ಎಕ್ಸ್ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ಕೊಳ್ಳಿ ಓಕೆನಾ ಸೊ ಈ ಥರ ಒಂದು ಚಾಟ್ ಸಿಗುತ್ತೆ ಇದರಲ್ಲಿ ಬಂದುಬಿಟ್ಟು ಇಲ್ಲಿ ಸ್ಪಿನ್ ಆಗ್ತಾ ಇದೆ ಅಲ್ವಾ ಒಂದು ಸೈಡ್ ಬಂದುಬಿಟ್ಟು ಅನಿಮಲ್ಸ್ ಇರುತ್ತೆ ಒಂದು ಸೈಡ್ ಬಂದು ಬರ್ಡ್ಸ್ ಇರುತ್ತೆ ಓಕೆನಾ ಸಿಂಪಲ್ ಈಗ ಏನು ಮಾಡಬೇಕಪ್ಪ ಅಂತಂದರೆ ಈ ಥರ ಇರುತ್ತೆ ನೀವು ಇದರಲ್ಲಿ ಯಾವ್ದು ಬರುತ್ತೆ ಅಂದರೆ ಗೆಸ್ಟ್ ಮಾಡಬೇಕಾಗುತ್ತೆ ಸಿಂಪಲ್ ಇಷ್ಟು ಅದಾದಮೇಲೆ ಇನ್ನೂ ತುಂಬ ವಿಷಯಗಳಿದೆ ನೋಡ್ತಾ ಇದ್ರೆ ಇಲ್ಲಿ ಮೇಲ್ಗಡೆ ಹಂಡ್ರೆಡ್ ಎಕ್ಸ್ ಅಂತ ಇದೆ ಸೊ ಇದು ಸ್ಪಿನ್ ಆಗುತ್ತೆ ಅಲ್ಲ ಸ್ಪಿನ್ ಆಗಿಬಿಟ್ಟು ಏನಾದರೂ ಹಂಡ್ರೆಡ್ ಎಕ್ಸಿಗೆ ಬಂದರೆ ನೀವು ಯಾವ್ದ್ರ ಮೇಲಾದರೂ ಬೆಟ್ ಮಾಡಿರಿ ಓಕೆನಾ ಹಂಡ್ರೆಡ್ ಎಕ್ಸಿಗೆ ಬಂದು ನಿಲ್ತು ಅಂದರೆ ನೀವು ಹತ್ತು ರೂಪಾಯಿ ಬೆಟ್ ಮಾಡಿದರೆ ಸಾವಿರ ರೂಪಾಯಿ ಸಿಗುತ್ತೆ ಇಲ್ಲಿ ಅಕಸ್ಮಾತ್ ಬಂದು ನಿಂತ್ಕೊಳ್ತು ಇದು ಸ್ಪಿನ್ನು ಅಂತ ಆಲ್ಮೋಸ್ಟ್ ಬರೋ ಡೌಟು ಯಾವಾಗಲೂ ಒಂದೊಂದು ಸಲ ರೇರಾಗಿ ಬರುತ್ತೆ ನೀವು ಯಾವ್ದ್ರ ಮೇಲೆ ಬೆಟ್ ಮಾಡಿದ್ರು ಹಂಡ್ರೆಡ್ ಎಕ್ಸ್ ಸಿಗುತ್ತೆ ಹತ್ತು ರೂಪಾಯಿ ಬೆಟ್ ಮಾಡಿದರೆ ನಿಮಗೆ ರೂಪಾಯಿ ಸಿಗುತ್ತೆ ಓಕೆನಾ ಇದು ಒಂದು ಬೆನಿಫಿಟ್ಟು ನೆಕ್ಸ್ಟ್ ಅದಾದ ಮೇಲೆ ಇಲ್ಲಿ ಪಕ್ಕದಲ್ಲಿ ಒಂದು ಟೇಕ್ ಆಲ್ ಅಂತ ಇದೆ ಇದ್ರ ಮೇಲೆ ಏನಾದರೂ ಸ್ಪಿನ್ ಆದಾಗ ಬಂದು ನಿಂತ್ಕೊಳ್ತು ಅಂತಂದರೆ ನಿಮ್ಮ ಅಮೌಂಟ್ ನೀವು ಯಾವ್ದ್ರ ಆದರೂ ಬೆಟ್ ಮಾಡಿರಿ ಅಮೌಂಟು ಲಾಸ್ ಅನ್ನೋದಾಗುತ್ತೆ ಫುಲ್ಲು ಯಾವುದ್ರ ಮೇಲಾದರೂ ಬೆಟ್ ಮಾಡಿ ಲಾಸ್ ಆಗುತ್ತೆ ಅದಾದಮೇಲೆ ಇಲ್ಲಿ ಟ್ವೆಂಟಿ ಫೋರ್ ಎಕ್ಸ್ ಅಂತ ಇದೆ ಇದು ಶಾರ್ಕ್ ಟ್ವೆಂಟಿ ಫೋರ್ ಎಕ್ಸ್ ಅಂತ ಇರೋದು ಸೊ ಇದ್ರ ಮೇಲೆ ಏನಾದರೂ ನೀವು ಬೆಟ್ ಮಾಡಿದರೆ ಇದ್ರ ಮೇಲೆ ಬೆಟ್ ಮಾಡಬೇಕು ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಸೊ ಇದ್ರ ಮೇಲೆ ಏನಾದರೂ ಬೆಟ್ ಮಾಡಿದರೆ ನಿಮ್ಮದು ಶಾರ್ಕ್ ಬಂತು ಅಂದರೆ ಹತ್ತಕ್ಕೆ ಹತ್ತು ರೂಪಾಯಿಗೆ ಇಪ್ಪತ್ನಾಲ್ಕು ಎಕ್ಸ್ ಬರುತ್ತೆ ಸೊ ಅಂದರೆ ಇನ್ನೂರ ನಲವತ್ತು ರೂಪಾಯಿ ಬರುತ್ತೆ ಓಕೆನಾ ಇನ್ನೂರ ನಲ್ವತ್ತು ರೂಪಾಯಿ ಬರುತ್ತೆ ಹತ್ತು ರೂಪಾಯಿ ಜಸ್ಟ್ ಹತ್ತು ರೂಪಾಯಿಗೆ ಇನ್ನೂರ ನಲ್ವತ್ತು ರೂಪಾಯಿ ಬರುತ್ತೆ ಮತ್ತು ಇದೊಂದು ಪೇ ಆಲ್ ಅಂತ ಇದೆ ನೋಡ್ತಾ ಇದ್ದರೆ ಇದು ಏನಪ್ಪ ಅಂತಂದರೆ ಸೊ ನೀವು ಯಾವುದಕ್ಕೆ ಎಷ್ಟು ರೂಪಾಯಿ ಬೆಟ್ ಮಾಡಿರ್ತೀರ ಏನಂತಂದರೆ ಒಂದು ಮಂಕಿಗೋ ಅಥವಾ ರ್ಯಾಬಿಟಿಗೋನೋ ಹತ್ತು ರೂಪಾಯಿ ಬೆಟ್ ಮಾಡಿರ್ತೀರ ಅದು ಬರಲಿಲ್ಲ ಇದ್ರ ಮೇಲೆ ಬಂದು ನಿಂತ್ಕೊಳ್ತು ಅಂತಂದರೆ ನೀವು ಹತ್ತಕ್ಕೆ ಎಷ್ಟು ಅಮೌಂಟ್ ಹಾಕಿರ್ತೀರ ಅದು ಪೇ ಆಲ್ ಬರುತ್ತೆ ನಿಮಗೆ ಓಕೆನಾ ಅದು ಅಮೌಂಟ್ ನಿಮಗೆ ರಿಟರ್ನಾಗಿ ಸಿಗುತ್ತೆ ಓಕೆನಾ ಸೊ ಇಷ್ಟು ಇದು ಹೇಳಿದ್ದು ಇದು ಮೇಯ್ನು ಇದಿರೋದೇ ಇಷ್ಟು ಕಾನ್ಸೆಪ್ಟು ಸೊ ಅದಾದಮೇಲೆ ಯಾವ ಥರ ಯಾವ್ಯಾವ ಥರ ಬೆಟ್ ಮಾಡ್ಬೋದು ಅಂತಂದರೆ ನೀವು ಇಲ್ಲಿ ಇಂಡಿವಿಜುವಲ್ ಬೇಕಾದರೂ ಬೆಟ್ ಮಾಡ್ಬೋದು ಓಕೆನಾ ಸೊ ಮಂಕಿ ಮೇಲೆ ಬೆಟ್ ಮಾಡಿದ್ರೆ ಏಯ್ಟ್ ಎಕ್ಸ್ ಸಿಗುತ್ತೆ ರ್ಯಾಬಿಟ್ ಮೇಲೆ ಬೆಟ್ ಮಾಡಿದ್ರೆ ಸಿಕ್ಸ್ ಎಕ್ಸ್ ಸಿಗುತ್ತೆ ಲಯನ್ ಮೇಲೆ ಬೆಟ್ ಮಾಡಿದ್ರೆ ಟ್ವೆಲ್ವ್ ಎಕ್ಸ್ ಸಿಗುತ್ತೆ ಪಾಂಡ ಮೇಲೆ ಬೆಟ್ ಮಾಡಿದ್ರೆ ಏಯ್ಟ್ ಎಕ್ಸ್ ಸಿಗುತ್ತೆ ಹಾಗೆ ಇಲ್ಲಿ ಸ್ವಾಲೋ ಮೇಲೆ ಬೆಟ್ ಮಾಡಿದ್ರೆ ಸಿಕ್ಸ್ ಎಕ್ಸು ಪಿಜನ್ ಮೇಲೆ ಬೆಟ್ ಮಾಡಿದ್ರೆ ಏಯ್ಟ್ ಎಕ್ಸು ಪಿಕಾಕ್ ಮೇಲೆ ಬೆಟ್ ಮಾಡಿದ್ರೆ ಏಯ್ಟ್ ಎಕ್ಸು ಮತ್ತು ಈಗಲ್ ಮೇಲೆ ಬೆಟ್ ಮಾಡಿದ್ರೆ ಟ್ವೆಲ್ ಎಕ್ಸ್ ಸಿಗುತ್ತೆ ಅದಾದ್ಮೇಲೆ ನೀವು ಇಲ್ಲಿ ಶಾರ್ಕ್ ಮೇಲೆ ಕೂಡ ಬೆಟ್ ಮಾಡ್ಬೋದು ಓಕೆನಾ ಶಾರ್ಕ್ ಮೇಲೆ ಬೆಟ್ ಮಾಡಿದ್ರೆ ಟ್ವೆಂಟಿ ಫೋರ್ ಎಕ್ಸ್ ಸಿಗುತ್ತೆ ಓಕೆ ಸೊ ಈ ಥರ ಇಂಟರ್ಫೇಸ್ ಇರುತ್ತೆ ಆಲ್ಮೋಸ್ಟ್ ಬರೋದು ಬಂದ್ಬಿಟ್ಟು ಸಿಕ್ಸ್ ಎಕ್ ಸಿಕ್ಸ್ ಎಕ್ಸ್ ಇದು ಬರುತ್ತೆ ಆಲ್ಮೋಸ್ಟ್ ರಿಟರ್ನ್ ಆಗೋದು ಸಿಕ್ಸ್ ಎಕ್ಸ್ ಇರುತ್ತೆ ಓಕೆನಾ ಅದಾದಮೇಲೆ ಇವು ಕೂಡ ತುಂಬಾ ರಿಟರ್ನ್ಸ್ ಆಗುತ್ತೆ ಟ್ವೆಲ್ ಎಕ್ಸು ಏಯ್ಟ್ ಎಕ್ಸು ಇವೆಲ್ಲ ಬರ್ತಾನೆ ಇರುತ್ತೆ ಓಕೆ ಸಿಂಪಲ್ ಇದರಲ್ಲಿ ನೀವು ಒಂದೇ ಸಲ ನಾಲ್ಕರ ಮೇಲೆ ಬೆಟ್ ಮಾಡ್ಬೋದು ಓಕೆನಾ ಎಕ್ಸಾಮ್ ಎಕ್ಸಾಂಪ್ ಎಕ್ಸಾಂಪಲ್ಲಿ ಹೇಳೋದಾದರೆ ನೋಡ್ತಾ ಇದ್ರೆ ಇವಾಗ ನಾನು ಇವಾಗ ಎಕ್ಸಾಂಪಲಿಗೆ ತೋರಿಸ್ತೀನಿ ನಾನು ಬೇಗ ಸುಮ್ಮನೆ ಬೆಟ್ ಮಾಡಿ ತೋರಿಸೋದು ಇವಾಗ ನೋಡಿಬಿಟ್ಟು ಹೇಳೋದಾದರೆ ಇವಾಗ ಅಮೌಂಟನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ ಓಕೆ ಇದು ವೆಯ್ಟಿಂಗ್ ಫಾರ್ ನೆಕ್ಸ್ಟ್ ರೌಂಡ್ ಅಂತ ಬರ್ತಾಯಿದೆ ಓಕೆನಾ ಸೊ ಇಲ್ಲಿ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ ನಂದು ಕೂಡ ಸೊ ಓಕೆ ವೆಯ್ಟ್ ಮಾಡಿ ಹಾಗೆ ಸೊ ನೋಡ್ತಾ ಇದ್ದರೆ ಇವಾಗ ರೌಂಡ್ಸ್ ಎಲ್ಲ ಕಂಪ್ಲೀಟ್ ಆಯಿತು ಈಗ ಪ್ಲೇಸ್ ಇವರ್ ಬೆಟ್ಟ ಅಂತ ಬಂದು ಹತ್ತು ರೂಪಾಯಿ ನಾನು ಮಾಡ್ಕೊಂಡಿದ್ದೀನಿ ಇವಾಗ ಬಂದ್ಬಿಟ್ಟು ನಾನು ಮಂಕಿ ರ್ಯಾಬಿಟ್ಟು ಮತ್ತು ಸ್ವಾಲೋ ಪಿಜನ್ನು ಸೊ ನಾಲ್ಕು ರೂಮ್ ಮೇಲೆ ಬೆಟ್ ಮಾಡ್ಬೋದು ನಾಲ್ಕು ರೂಮ್ ಮೇಲೆ ಆದಮೇಲೆ ನೀವು ಬೆಟ್ ಮಾಡೋಕ್ಕಾಗಲ್ಲ ಓಕೆನಾ ಸೊ ನಾಲ್ಕು ರೂಮ್ ಮೇಲೆ ಬೆಟ್ ಮಾಡೋದು ನಾನು ಇದು ಸುಮ್ಮನೆ ಕ್ಯಾಜುವಲಾಗಿ ಬೆಟ್ ಮಾಡಿ ತೋರಿಸೋದು ಇಂಡಿವಿಜುವಲ್ ಆಗಿ ಮಾಡೋದಾದರೆ ಸೊ ಇದಿಲ್ಲ ಅಂತಂದರೆ ನೀವು ಇಲ್ಲಿ ಬಿ ಮತ್ತು ಬರ್ಡ್ ಅಂತ ಇದೆಯಾ ಅದ್ರ ಮೇಲೆ ಬೆಟ್ ಮಾಡಿದ್ರೆ ನೀವು ಯಾ ನಿಮಗೆ ಯಾವುದಾದರೂ ಬರಲಿ ಒಟ್ಟು ನಿಮಗೆ ಅಮೌಂಟ್ ಅನ್ನೋದು ರಿಟರ್ನಾಗಿ ಸಿಗುತ್ತೆ ಓಕೆ ನಾನು ನೋಡ್ತಾ ಇದ್ದರೆ ಇವಾಗ ಲಯನ್ ಬಂತು ನಾನು ಇಲ್ಲಿ ಫೋರ್ಟಿ ರುಪೀಸ್ ಲಾಸ್ ಆಯಿತು ಓಕೆ ಪರವಾಗಿಲ್ಲ ನಾನಿವಾಗ ಆ ಟ್ರಿಕ್ನ ಹೇಳ್ಕೊಡ್ತೀನಿ ಆ ಟ್ರಿಕ್ಕಿಂದ ನಾನು ರಿಕವರಿ ಮಾಡ್ಕೊಳ್ತೀನಿ ಓಕೆನಾ ಸೊ ನಾನು ಬಂದುಬಿಟ್ಟು ಆಗಿ ಪ್ಲೇ ಮಾಡಲ್ಲ ನಾನು ಬಂದುಬಿಟ್ಟು ಇಲ್ಲಿ ಬೀಸ್ಟ್ ಮತ್ತು ಬರ್ಡ್ ಅಂತ ಇದ್ರ ಮೇಲೆ ಪ್ಲೇ ಮಾಡ್ತೀನಿ ಬೀಸ್ಟ್ ಅಂತಂದರೆ ಇಷ್ಟರಲ್ಲಿ ಅನಿಮಲ್ಸಲ್ಲಿ ಯಾವುದೇ ಬಂದರೂ ಕೂಡ ನಮಗೆ ಅಮೌಂಟ್ ಡಬಲ್ ಆಗುತ್ತೆ ಬರ್ ಬರ್ಡ್ ಅಂತ ಬಂದರೆ ಬರ್ಡಲ್ಲಿ ಯಾವುದೇ ಬಂದರೂ ಕೂಡ ನಮಗೆ ಅಮೌಂಟ್ ಡಬಲ್ ಆಗುತ್ತೆ ಓಕೆ ಸೊ ಇದಕ್ಕೂ ಕೂಡ ಒಂದು ಟ್ರಿಕ್ ಇದೆ ಓಕೆನಾ ಸೊ ಇಲ್ಲಿ ನೋಡ್ತಾ ಇದ್ದರೆ ರೆಕಾರ್ಡ್ಸ್ ಇರುತ್ತೆ ರೆಕಾರ್ಡ್ಸಲ್ಲಿ ಸ್ಟಾರ್ಟಿಂಗ್ ಮೂರನ್ನ ತೊಗೋಬೇಕಾಗುತ್ತೆ ಅದರಲ್ಲಿ ಎರಡು ಸಲ ನೋಡಿದರೆ ಅನಿಮಲ್ ಬಂದಿದೆ ಒಂದು ಸಲ ಬರ್ಡ್ ಬಂದಿದೆ ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅನಿಮಲ್ಲಿಗೆ ಬೆಟ್ ಮಾಡಬೇಕು ಅಂತ ಇದ್ದೆ ಬಟ್ ಇಲ್ಲಿ ಕೌಂಟ್ ಡೌನ್ ಮುಗಿತು ಓಕೆನಾ ವೇಟಿಂಗ್ ಫಾರ್ ನೆಕ್ಸ್ಟ್ ರೌಂಡ್ ಅಂತ ಐತೆ ಇದ್ರೆ ಇಲ್ಲಿ ಪಾಂಡ ಬಂತು ಅಂದರೆ ಅನಿಮಲ್ ಬಂತು ಬೆಟ್ ಮಾಡಿದರೆ ನನಗೆ ಪ್ರಾಫಿಟ್ ಆಗೋದು ಸೊ ಓಕೆ ಅಗೇನ್ ಈಗ ಮತ್ತೆ ನಾನು ಸ್ಟಾರ್ಟಿಂಗ್ ಮೂರ್ನ ಕೌಂಟ್ ಮಾಡ್ಕೊಳ್ತೀನಿ ಸೊ ಮೂರು ಬಂದುಬಿಟ್ಟು ಅನಿಮಲ್ಸ್ ಇದೆ ಸೊ ಹಾಗಾಗಿ ನಾನು ನಿಮ್ಮ ಅನಿಮಲ್ಸ್ ಮೇಲೆ ಬೆಟ್ ಮಾಡ್ತೀನಿ ಓಕೆನಾ ಸೊ ವೆಯ್ಟ್ ಮಾಡಿ ಇವಾಗ ಡೌನ್ ಬರ್ತಾ ಇದೆ ಇವತ್ತು ಯಾಕೋ ಗುರು ನನ್ನ ನೆಟ್ವರ್ಕ್ ತುಂಬಾ ಖರಾಬ್ ಆಗಿಬಿಟ್ಟಿದೆ ಓಕೆ ಸೊ ಈ ಟ್ರಿಕ್ಕೂ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಬಟ್ ನೀವು ಇಲ್ಲಿ ಒಂದು ಫೋರ್ ಫೈವ್ ಲೆವೆಲ್ ಮೇಂಟೈನ್ ಮಾಡಿದ್ರೆ ಒಳ್ಳೆ ಪ್ರಾಫಿಟ್ ಜನರೇಟ್ ಮಾಡಬಿಟ್ಟು ಓಕೆನಾ ಇವಾಗ ಪ್ಲೇಸ್ ಯುವರ್ ಬೆಟ್ ಅಂತ ಬಂತು ಓಕೆನಾ ನಾನು ಇವಾಗ ಇಲ್ಲಿ ಬರ್ ಅನಿಮಲ್ಸ್ ಇದೆಯಲ್ಲ ಸೊ ಹಾಗಾಗಿ ನಾನು ಬೀಸ್ಟ್ ಮೇಲೆ ಬಂದುಬಿಟ್ಟು ಹಂಡ್ರೆಡ್ ರುಪೀಸ್ನ ಬೆಟ್ ಮಾಡ್ತೀನಿ ಟೂ ಹಂಡ್ರೆಡ್ ರುಪೀಸ್ನ ಬೆಟ್ ಮಾಡ್ತೀನಿ ಓಕೆನಾ ಸೊ ಇನ್ನು ಕೌಂಟಿಂಗ್ ಸ್ಟಾರ್ಟ್ ಆಗುತ್ತೆ ಲಾಸ್ ಆದರೆ ಏನು ಮಾಡಬೇಕು ಅಂತಲೂ ಕೂಡ ಹೇಳ್ತೀನಿ ವೀಡಿಯೋ ಕೊನೆ ತನಕ ನೋಡಿ ಓಕೆ ಸೊ ಇವಾಗ ಬಂದುಬಿಟ್ಟು ಸ್ಪಿನ್ ಆಗ್ತಾ ಇದೆ ಸೊ ನಾನು ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಡ್ರ್ಯಾಗನ್ ಸೊ ಟೈಗರ್ನ ಪ್ರೆಡಿಕ್ಷನ್ ಕೊಡ್ತೀನಿ ಜಾಯ್ನಾಗಿ ಓಕೆ ನೋಡ್ತಾ ಇದ್ದರೆ ಇಲ್ಲಿ ರ್ಯಾಬಿಟೇ ಬಂತು ಸೊ ಹಾಗಾಗಿ ನಾನು ಟೂ ಹಂಡ್ರೆಡ್ ರುಪೀಸ್ ಇನ್ಸ್ಟೆಂಟೆ ಪ್ರಾಫಿಟ್ ಆಯಿತು ಒನ್ ನೈಂಟಿ ರುಪೀಸ್ ಪ್ಲಸ್ ತನದಾಯಿತು ಓಕೆನಾ ಸಿಂಪಲ್ ನಿಮಗೆ ಇಲ್ಲಿ ಬೀಸ್ಟ್ ಅಂತಂದರೆ ಅನಿಮಲ್ಸು ಬರ್ಡ್ ಅಂತಂದರೆ ಬರ್ಡ್ಸ್ ಓಕೆನಾ ಸೊ ಸ್ಟಾರ್ಟಿಂಗ್ ಏನು ಮಾಡಬೇಕು ಅಂದರೆ ಮೂರು ರೆಕಾರ್ಡ್ಸ್ನ ತೊಗೋಬೇಕು ಸೊ ನೋಡೋದಾದರೆ ಇವಾಗ ಸ್ಟಾರ್ಟಿಂಗ್ ಮೂರು ರೆಕಾರ್ಡ್ಸ್ ಬಂದುಬಿಟ್ಟು ಅನಿಮಲ್ಸ್ ಆಯಿತು ಸೊ ಹಾಗಾಗಿ ಅನಿಮಲ್ಸ್ ಮೇಲೆ ಬೆಟ್ ಮಾಡ್ತಾ ಹೋಗಬೇಕು ಅಲ್ಲೇನೇ ಬರ್ಡ್ಸು ಅನಿಮಲ್ಸ್ ಇದ್ದರೆ ಯಾವುದು ಜಾಸ್ತಿ ಇರುತ್ತೆ ಯಾವುದು ಎರಡು ಸಲ ಬಂದಿರುತ್ತೆ ಸೊ ಅದರ ಮೇಲೆ ಬೆಟ್ ಮಾಡ್ತಾ ಹೋಗಬೇಕಾಗುತ್ತೆ ಸಿಂಪಲ್ ಇಷ್ಟೇ ಓಕೆನಾ ಸೊ ಪ್ಲೇ ಮಾಡಿ ಕೂಡ ತೋರಿಸ್ಬೋದಿತ್ತು ಇನ್ನೂ ಕೂಡ ಬಟ್ ಇಲ್ಲಿ ಏನಪ್ಪಾ ಅಂತಂದರೆ ವಿಡಿಯೋ ಲಿಂತಿ ಆಗಿಬಿಡುತ್ತೆ ಅಪ್ಲೋಡ್ ಕಷ್ಟ ಆಗುತ್ತೆ ಓಕೆನಾ ಸೊ ಚಾನೆಲ್ ಸಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ ಇನ್ನು ಇದೇ ಒಂದು ಅಪ್ಲಿಕೇಶನ್ ವರ್ಕ್ ಆಗೋದು ಸೊ ನಾನು ಬ್ಯಾಕ್ ಟು ಬ್ಯಾಕ್ ವಿನ್ ಆಗುತ್ತೆ ಅಂತಲೇ ಹೇಳಲ್ಲ ಒಂದು ಫೋರ್ ಟು ಫೈವ್ ಲೆವೆಲ್ ಮೇಂಟೈನ್ ಮಾಡಲೇಬೇಕಾಗುತ್ತೆ ಅದಾದಮೇಲೆ ನನ್ನ ಒಂದು ಪ್ರಿಡಿಕ್ಷನ್ ಚಾನಲ್ ಇದೆ ಅಲ್ಲಿ ನಾನು ಡ್ರ್ಯಾಗನ್ ಸೊಟ್ಟಿಗೆ ಪ್ರಿಡಿಕ್ಷನ್ ಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ನೀವು ಪ್ರಾಫಿಟಲ್ಲಿ ಇದ್ದೇ ಇರ್ತೀರ ನನ್ನ ಪ್ರಿಡಿಕ್ಷನ್ ಚಾನಲ್ ಫಾಲೋ ಮಾಡಿದ್ರೆ ಸೊ ಫಸ್ಟು ಹೋಗಿ ಜಾಯ್ನ್ ಆಗಿ ಅಲ್ಲೂ ಕೂಡ ಅದಾದಮೇಲೆ ಬಂದುಬಿಟ್ಟು ಏನಪ್ಪ ಅಂತಂದರೆ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಲ್ಲೂ ಕೂಡ ಪ್ರಾಫಿಟ್ ಆಗುತ್ತೆ ಓಕೆ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್ ಗೈಸ್ ಬಾಯ್